ನಿತ್ಯಾನಿ ಎಷ್ಟು ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಿತ್ಯಾನ ಕುರಿತಾದ ರಾಸಲೀಲೆ ಪ್ರಕರಣದಿಂದ ಸುದ್ದಿಯಾದ ನಿತ್ಯಾನಂದನ ದಿನಚರಿಯ ಜೊತೆಗೆ ಎಲ್ಲವನ್ನೂ ಕೂಡ ಇವತ್ತಿನವರೆಗೂ ಯಾವ್ಯಾವ ರೀತಿಯ ಸುದ್ದಿ ಎಲ್ಲದರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ನಮ್ಮ ಮುಂದುವರಿಸ್ತೀವಿ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ಹೇಳ್ತಾ ಇದ್ದಾರೆ ಎಷ್ಟೋ ಡಿ ಎನ್ ಎಸ್ ಸ್ಟ್ಯಾಂಡ್ಸ್ ಜೊತೆಗೆ ನನ್ನಲ್ಲಿರುವಂತಹ ಶಕ್ತಿಯನ್ನ ಕುಂದಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಬಂದಿದ್ದಾರೆ ಅವನು ನಾನು ಗಂಡಸೇ ಅಲ್ಲ ಅನ್ಬೇಕಾದ್ರೆ ಯಾರು ನನಗೆ ಸೋಲ್ಸೋಕ್ಕಾಗಲ್ಲ ಯಾರು ನನ್ನ ಕುದಿಸೋಕಾಗಲ್ಲ ಅಂತ ಹೇಳೋದು ತಪ್ಪು ಅವರೇ ಮಾತಾಡ್ತಾರೆ ತಪ್ಪು ಒಂದು ಇನ್ನೊಂದು ಈ ಡಿ ಎನ್ ಎ ಬಗ್ಗೆ ಹೇಳಬೇಕಾಗಿದ್ರೆ ಆತ ಸಿಕ್ಸ್ ಇಯರ್ಸ್ ಏಜ್ ಇರಬೇಕಾಗಿದ್ರೆ ಆ ಡಿ ಎನ್ ಎ ಸ್ಟ್ಯಾಂಡ್ ಅಲ್ಲಿ ಅವನು ಸೆಕ್ಷಲ್ ಕ್ಯಾರೆಕ್ಟರಿಸ್ಟಿಕ್ ಬರ್ದಿರ್ತದೆ ಪ್ರೋಟೀನ್ ಯಾವ ಲೆವೆಲ್ಗೆ ಇರಬೇಕು ಯಾವ ಎಕ್ಸ್ ಎಕ್ಸ್ ಕ್ರೋಮೊಜೋಮ್ ಇರ್ಬೇಕಾ ಎಕ್ಸ್ ಕ್ರೋಮೋಜ್ ಇರ್ಬೇಕಾ ಎಕ್ಸ್ ಎಕ್ಸ್ ವೈ ಇರ್ಬೇಕಾ ಈ ತರ ಹಾರ್ಮೋನಿಯಲ್ ಡಿಫ್ರೆನ್ಸಸ್ ಇರಬೇಕಾಯ್ತು ಅವನಿಗೆ ಅವನ ಆಕ್ಟಿವಿಟಿಯಲ್ಲಿ ಬಿಹೇವಿಯರ್ ಅಲ್ಲಿ ಬಾಡಿಯಲ್ಲಿ ಏನು ವಕೀಲರು ನೀಡಿದ ಹೇಳಿಕೆಗೂ ಡಿ ಎನ್ ಎ ಟೆಸ್ಟ್ಗೂ ಸಂಬಂಧನೇ ಇಲ್ಲ ಹಾಗಾದ್ರೆ ಅಲ್ಲ ವಕೀಲರು ಯಾವ ಥರ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಆದರೆ ಡಿ ಎನ್ ಎ ಟೆಸ್ಟಲ್ಲಿ ಅವನ ಆರು ವರ್ಷದ ಮಗು ಕ್ಯಾರೆಕ್ಟ್ರಿಸ್ಟಿಕ್ ಇದ್ದರೆ ಅವನು ಸೆಕೆಂಡ್ರಿ ಸೆಕ್ಷಲ್ ಕ್ಯಾರೆಕ್ಟ್ರಿಸ್ಟಿಕ್ ಬೆಳವಣಿಗೆ ಆಗೋದಿಲ್ಲ ಅವನ ಫಿಸಿಕಲ್ ಗ್ರೋತ್ ಆಗೋಲ್ಲ ಇವಾಗ ಕಾಲಷ್ಟೇ ಬೆಳೀತದೆ ಬ್ರೈನ್ ಅಷ್ಟೇ ಬೆಳೀತದೆ ಸೆಕ್ಷಲ್ ಆರ್ಗನ್ ಬೆಳೆಯೋದ ಅನ್ನೋದು ಇಡಿದ್ ಅದು ನಮ್ಮ ವೈದ್ಯಕೀಯ ಶಾಸ್ತ್ರದಲ್ಲೇ ಇಲ್ಲ ಯಾವಾಗಲೂ ಬೆಳವಣಿಗೆ ಸಮಫಲವಾಗಿರ್ತದೆ ಯಾವುದೇ ಕಣ್ಣು ದೃಷ್ಟಿ ಬೆಳಿಬೇಕು ಮೂಗು ವಾಸನೆ ತಗೋಬೇಕು ಟೇಸ್ಟ್ ಬಡ್ ನೋಡಬೇಕು ಆತರ ಎಲ್ಲಾನು ಸೆನ್ಸರಿ ಆರ್ಗನ್ ಬೆಳಿಬೇಕಾದ್ರೆ ಅವ್ನು ಸೆಕ್ಷಲ್ ಆರ್ಗನ್ ಬೆಳೆದಿರ್ತದೆ ಆದ್ರೆ ಆರು ವರ್ಷಕ್ಕೆ ಎಳಿಸಿದಾರೆ ಅಂದ್ರೆ ಇಟ್ ಇಸ್ ಓನ್ಲಿ ಟು ಟೇಕ್ ಪ್ರೊಟೆಕ್ಷನ್ ಇನ್ ದ ಕೋರ್ಟ್ ಆಫ್ ಲಾ ಅಂಡ್ ಅಷ್ಟೇ ಅಂದ್ರೆ ನಿತ್ಯಾನಂದನ್ ಮೇಲೆ ಮುಖ್ಯವಾಗಿ ಆರೋಪ ಬಂದಿರೋದು ರಾಸಲೀಲೆ ಪ್ರಕರಣ ಹೀಗಾಗಿ ಇದನ್ನ ಸುಳ್ಳಾಗಿಸೋದಕ್ಕೆ ಇಂಥ ಒಂದು ಸೃಷ್ಟಿಸಿರಬಹುದು ಅಲ್ಲ ರಾಸಲೀಲೆ ಸಿಡಿ ನಾನು ಬಿಗಿನಿಂಗ್ ಅಲ್ಲಿ ನೋಡಿದಿನಿ ಆ ಸಿಡಿ ಪ್ರಕಾರ ಅವನು ಅವನ ಅಂಗಾಂಗಗಳು ಮುಟ್ಕೊಳ್ಳೋದು ನೋಡಿದ್ರೆ ಅವನು ಆರು ವರ್ಷದ ಮಗು ಇದ್ದಾನೆ ಅನ್ನೋದು ಸತ್ಯ ಇಲ್ಲನೇ ಇಲ್ಲ ಯಾಕಂದರೆ ಅವನ ಅವನಾಗ ಅವನೇ ಆ ಆ್ಯಕ್ಟಿವಿಟೀಸ್ ಆ ಸಿ ಡಿ ಅವಾಗೆಲ್ಲ ಇಂಟರ್ನೆಟ್ಟಲ್ಲೆಲ್ಲ ಬಿಡ್ತಿತ್ತು ಸೊ ಆ ಬರುವಾಗ ನಾನು ನೋಡಿದೆ ಅವನ ಆರ್ಗನ್ಸ್ ಎಲ್ಲ ಅವನೇ ಮುಟ್ಕೊಂಡು ನೋಡಿದ್ದಾನೆ ಅವರು ಆ್ಯಕ್ಟಿವಿಟಿ ಮಾಡೋದು ಎಲ್ಲ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲೆಲ್ಲ ಬಂದಿದೆ ಹಾಗಾಗಿ ಅದನ್ನು ನೋಡಿದರೆ ಅದು ವೈದ್ಯಕೀಯವಾಗಿ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅವ್ರು ಹೇಳೋ ಪ್ರಕಾರ ನನ್ನ ಹತ್ರ ವರದಿ ಇದೆ ವೈದ್ಯರು ಕೊಟ್ಟಿರುವಂತಹ ವರದಿ ಇದೆ ದಾಖಲೆಗಳಿದೆ ಅಂತ ಹೇಳ್ತಾರೆ ವೈದ್ಯಕೀಯವಾಗಿ ಅದನ್ನ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಜನರಲ್ಲಿ ಈ ತರದ ಯಾವ್ದನ್ನ ಕೇಸ್ಗಳಿದ್ರೆ ಅಲ್ಲಿ ವಿಧಿ ವೈದ್ಯ ಶಾಸ್ತ್ರ ಅದು ಎಕ್ಸ್ಪರ್ಟ್ ಇದ್ದವರು ಅದನ್ನ ಎಕ್ಸಾಮಿನೇಷನ್ ಮಾಡ್ತೇವೆ ಅನೇಕ ಕೇಸ್ಗಳಲ್ಲಿ ನಾನ್ ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್ ಅಂಬಾಟಿ ಅಂತ ಒಂದ್ ದೊಡ್ಡ ಫ್ಯಾಮಿಲಿ ಇತ್ತು ಯುಎಸ್ ಅಲ್ಲಿ ಬಿಲ್ ಕ್ಲಿಂಟನ್ ಅವ್ರ ಜೊತೆಗೆ ಒಬ್ಬ ಡಾಕ್ಟರ್ ಡಿನ್ನರ್ ಮಾಡಿದರು ಇಂಡಿಯಾದವರು ಅಷ್ಟು ದೊಡ್ಡ ವ್ಯಕ್ತಿ ಫ್ಯಾಮಿಲಿಯಲ್ಲಿ ಒಂದು ಅನಾಹುತ ಆಯಿತು ಆ ಹುಡುಗಿನ ಎಕ್ಸಾಮಿನೇಷನ್ ಮಾಡಿ ಅವ್ಳ ಏಜ್ ಸರ್ಟಿಫಿಕೇಟ್ ಎಲ್ಲ ನಾವು ಲೀಗಲಿ ಕೋರ್ಟಿಗೆ ಯಾವ ಥರ ದಾಖಲಾತಿ ಕೊಡ್ಬೇಕನ್ನೋದು ಬರ್ದಿದ್ವಿ ಆ ಥರ ಒಬ್ಬ ಎಕ್ಸ್ಪರ್ಟನ್ನೇ ಸರ್ಟಿಫೈ ಮಾಡ್ಬೇಕು ಹೊರತು ಇವ್ರು ಯಾವ ಥರ ಮಾಡಿದ್ದಾರೆ ಇನ್ನೂ ಡೀಟೇಲ್ ಗೊತ್ತಿಲ್ಲ ಅದನ್ನ ನೋಡಿದ್ಮೇಲೆ ನಾನು ನನಗೆ ಕಮೆಂಟ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ನಾನು ಅಂತ ಓಕೆ ಏನ್ ಹೇಳ್ತೀರಿ ನೀವು ಈ ರೀತಿ ಮರಳಾಗಿ ಬರ್ತಾ ಇದಾರೆ ಭಕ್ತರು ಅಥವಾ ಜನ ಯಾಕೆ ಈ ರೀತಿ ಅಟ್ರಾಕ್ಟ್ ಆಗ್ತಿದಾರೆ ಹಾಗಾದ್ರೆ ಏನ್ ಕೋರ್ಸ್ಗಳು ಅದು ನಿಜಕ್ಕೂ ಅವ್ರಿಗೆ ಪ್ರಯೋಜನ ಆಗ್ತಾ ಇದೆಯಾ ಸುಬ್ರಹ್ಮಣ್ಯ ಈಗ ಅದು ಏನಾಗತ್ತಂದ್ರೆ ಜನ ಮರುಳು ಜಾತ್ರೆ ಮರುಳು ಅಂತಾರೆ ಅಂದ್ರೆ ಈ ಒಬ್ಬರು ಬಾಯಿಂದ ಒಬ್ಬರಿಗೆ ಸೊ ನಮ್ಮ ಅಡ್ವರ್ಟೈಸ್ಮೆಂಟ್ ಗಿಂತನು ಪವರ್ಸ್ಟ್ ಪವರ್ಫುಲ್ ಮೀಡಿಯಾ ಅಂತ ಕೇಳಿದ್ರೆ ಮೌಟ್ ಟು ಮೌಟ್ ರೆಕಮೆಂಡೇಶನ್ ಅಂತಾರೆ ಸೊ ಅದರಿಂದ ನಾನು ಹೋದವನು ಸೊ ಅಲ್ಲಿ ಹೋದ ತಕ್ಷಣ ಈಗ ಏನು ನನಗೆ ಏನು ಬೆನಿಫಿಟ್ ಬಂತು ಏನಾಯ್ತು ನಾನು ನಿಮ್ಗೆ ಹೇಳ್ಕೊಂಡೆ ಆದರೆ ಬೆನಿಫಿಟ್ ಬಂದಿದ್ದು ಒಂದು ತರ್ಟಿ ಪರ್ಸೆಂಟ್ ಆದರೆ ಅಲ್ಲಿರುವಂಥ ವೈಭವೀಕರಣ ಸ್ವಲ್ಪ ಜಾಸ್ತಿ ಅನಿಸ್ತು ನಾನು ದೇವರಂತ ಹೇಳೋದು ಡೈಲಿ ಪಾದ ಪೂಜೆ ಮಾಡೋದು ಸೊ ಇದೆಲ್ಲ ಸ್ವಲ್ಪ ನನಗೆ ವೈಭವೀಕರಣ ಅಂತ ಅನಿಸ್ತು ಸೊ ನನಗೆ ನಾನು ದೇವರ ಮೆಸೆಂಜರು ಸೊ ನಾನೇ ಫೈನಲು ಸೊ ಇದೆಲ್ಲ ಮಾಡಿದಾಗ ನನಗೆ ಒಂಥರ ಇದು ಎಕ್ಸ್ಟ್ರಾ ಅಂತ ನಾವು ನೋಡ್ತಾ ಇದೀವಿ ಅಲ್ಲಿ ಪಾದ ಪೂಜೆಯಲ್ಲೂ ಕೂಡ ನಾಣ್ಯಗಳನ್ನ ಹಾಕಿ ಇಂಥದೆಲ್ಲ ಬೇಕಾ ಹಾಗಾದ್ರೆ ಅದು ನನಗೆ ನನಗೆ ಪಾದ ಪೂಜೆಗಳು ಯಾರು ಈ ತರ ಮಾಡಲ್ಲ ಇವ್ರು ಮಾಡ್ತಾ ಇರೋದು ನೋಡಿದ್ರೆ ಎಲ್ಲ ಕಮರ್ಷಿಯಲ್ ವೇ ಆಫ್ ಪ್ರೇಯರ್ಸ್ ಆಗಲಿ ಪೂಜೆಗಳು ಮಾಡೋದು ಎಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಮಾಡ್ಕೋತಾರೆ ಪ್ರತಿಯೊಂದು ರೀತಿಯಲ್ಲಿನೂ ಅವ್ರಿಗೆ ಕಮರ್ಷಿಯಲ್ ಆಗಿ ಬೆನಿಫಿಟ್ ಆಗ್ಬೇಕು ಪಾದಪೂಜೆ ನಾವು ನೋಡಿದಂಗೆ ಯಾವ ಸ್ವಾಮೀಜಿಗಳು ಈ ತರ ಮಾಡ್ಕೊಂಡಿಲ್ಲ ಎಲ್ಲ ನೀರಿಂದ ಅಥವಾ ತೆಂಗಿನ ಎಣ್ಣೆಯಿಂದ ಅಥವಾ ಇನ್ಯಾವುದೋ ಆಯಿಲಿಂದ ಆಲಿವ್ ಆಯಿಲಿಂದ ಎಲ್ಲ ಮಾಡ್ತಾರೆ ಕಾಸ್ಟ್ಲಿ ಆಯಿಲಿಂದ ಆದ್ರೆ ಈತ ನೋಡಿದ್ರೆ ಇಂದ ಮಾಡಿಸ್ಕೊತಾನೆ ಇಲ್ಲಿ ಏನಾಗಿದೆ ಅಂದ್ರೆ ಜನಕ್ಕೆ ಎಲ್ಲೋ ಒಂಥರ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡು ಹೋಗಿ ಅಲ್ಲಿ ಅವ್ನು ಏನು ಹೇಳ್ತಾನೆ ಅದನ್ನ ಮಾಡ್ಬೇಕಾಗತ್ತೆ ಇವ್ರಿಗೆ ದೇ ಹಾವ್ ನೋ ಕಂಟ್ರೋಲ್ ಆನ್ ಎಮ್ ಸೆಲ್ಫ್ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಯೋಚನೆ ಮಾಡಕ್ಕೆ ಸರೆಂಡರ್ ಹಂಡ್ರೆಡ್ ಪರ್ಸೆಂಟ್ ಗೇಟ್ ಒಳಗಡೆ ಹೋದ್ರೆ ದೇ ಹಾವ್ ನೋ ಸೇ ನಾವು ಏನು ಹೇಳೋಕ್ಕಾಗಲ್ಲ ಅಲ್ಲಿ ಹೋದ್ರೆ ಏನು ಹೇಳ್ತಾನೆ ಅವ್ನು ಏನು ಪದ್ಧತಿ ಮಾಡಬೇಕು ಆ ಪದ್ಧತಿ ಮಾಡ್ಬೇಕು ನೀವು ನೋಡಿ ಹೆಂಗೆ ಹುಡುಗಿಯರು ಅವ್ರು ಯಾವತ್ತೂ ಅವರು ಜೀವನದಲ್ಲಿ ಯಾರನ್ನು ಮುಟ್ಟಿದವರಲ್ಲ ಅವ್ರು ಹೋಗಿ ಅವ್ನ ಕಾಲಿಗೆ ಬೀಳ್ತಾರೆ ಅವ್ನ ಕಾಲು ಬಿರುಳು ನೋಡಿ ಬೆಳವಣಿಗೆ ಆಗಿದೆ ಅದೇ ಥರದ್ದು ಅವ್ನು ದೇವನ ಬೆಳವಣಿಗೆ ನೋಡ್ಬೋದು ನಾವು ಎಲ್ಲ ಪ್ರತಿಯೊಂದು ಇದ್ರಲ್ಲಿ ನೋಡ್ಬೋದು ಆತನ ಹೀ ಇಸ್ ಹಂಡ್ರೆಡ್ ಪರ್ಸೆಂಟ್ ಮೇಲ್ ಆ್ಯಂಡ್ ಹೀ ಇಸ್ ಏಬಲ್ ಟು ಪರ್ಫಾರ್ಮ್ ನಾವು ತಾವೊ ಒಂದು ಕ್ವಶನ್ ಕೇಳಿದ್ರಿ ಏನಂದರೆ ಆತನ ರಾಸಲೀಲೆ ರಾಸಲೀಲೆಯಲ್ಲಿ ಅವನು ಡೆಫಿನೆಟ್ಲಿ ಅವ್ನು ಮೇಲಿದಾನಂತ ಆ ಸಿಡಿ ಅವ್ರ ಅಲ್ಲ ಅಂತ ಹೇಳ್ಬಹುದು ಅದ್ರಾಗ ನಾವು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಈ ಸಿಡಿ ಯಾರಾದ್ರೂ ತೋರ್ಸಿದ್ರೆ ಇದು ಅಲ್ಲ ಅಂತ ನಾನು ಹೇಳಿ ಅದ್ರಲ್ಲಿ ಇರೋಂತ ಎಲ್ಲಾ ಬೆಳವಣಿಗೆಗಳು ತೋರ್ಸಿದಾರೆ ನೀವು ಇನ್ನೊಂದ್ಸರ್ತಿ ಸಿಡಿ ತೋರ್ಸಿದ್ರೆ ಅವ್ನ ಎಲ್ಲಿ ಅದನ್ನ ಆರ್ಗನ್ಸ್ ಮುಟ್ಕೊಂಡಿದ್ದಾನೆ ಅವ್ನ ಎಷ್ಟು ಪರ್ಫೆಕ್ಟ್ ಡೆವಲಪ್ಮೆಂಟ್ ಆಗಿದಾನ ಅಂತ ಅಲ್ಲಿ ಸಿಡಿ ಅಲ್ಲಿದೆ ಪುಷ್ಪ ಮೋಹನ್ ಅವರೇ ಕೊನೆಗಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಆಧ್ಯಾತ್ಮಿಕ ಚಿಂತಕೆ ಆಗಿದ್ರೆ ನೀವು ಅವ್ರು ಪಡುವಂತ ಟ್ರೀಟ್ಮೆಂಟ್ ಏನು ಏನ್ ಹೇಳಕ್ ಇಷ್ಟಪಡ್ತೀರಿ ಅವೆಲ್ಲ ಏನು ಅವಶ್ಯಕತೆ ಇಲ್ಲ ನಮ್ಮ ಆತ್ಮಯೇ ಜೀವನೇ ದೇವನು ದೇಹವೇ ದೇವಾಲಯ ಬಸ್ ಅಷ್ಟೇ ಎಲ್ಲೂ ಹೋಗೋದು ಅವಶ್ಯಕತೆ ಇಲ್ಲ ರೀ ನಮ್ಮ ಬ್ರಹ್ಮಶ್ರೀ ಸುಭಾಷ್ ಬತ್ರಜ್ ನಮ್ ಗುರುಗಳು ಏನಂತಾರೆ ನನ್ನ ಪಾದಗಳನ್ನೆಲ್ಲ ನನ್ನ ಪದಗಳನ್ನ ಹಿಡ್ಕೊಳ್ಳಿ ಅಂತ ನಾನ್ ನಿಮ್ಮ ಗುರು ಅಲ್ಲ ನಾನ್ ನಿಮ್ಮ ಕಲ್ಯಾಣ ಮಿತ್ರ ಅಂತ ಹೇಳ್ತಾರ ಅಷ್ಟು ಚೆನ್ನಾಗಿ ಅವ್ರು ಹೇಳ್ತಾರೆ ನಾನು ಹೇಳಿದ್ರೆ ನೀವು ಫಾಲೋ ಆಗಿ ಎಲ್ಲಿ ಹೋಗೋದು ಬೇಡ ಯಾವ ಆಶ್ರಮ ನಮ್ಗೆ ಆಶ್ರಮ ಏನಿಲ್ಲ ಒಂದ್ ಪಿರಮಿಡ್ ಅಂತ ಇದೆ ಅಲ್ಲಿ ಹೋಗ್ತೀವಿ ಕೂತ್ಕೊಂಡ ಅದನ್ನ ಎನರ್ಜಿ ಬ್ಯಾಂಕ್ ತರ ಕೂತ್ಕೊಂಡು ಜಾನ ಮಾಡ್ತೀವಿ ಬರ್ತೀವಿ ಅಲ್ಲಿ ಫೀಸ್ ಊಟ ಫ್ರೀ ಎಲ್ಲ ಎಂಟ್ರಿ ಫ್ರೀ ಟೀಚಿಂಗ್ ಫ್ರೀ ಹೋಗಿ ಯಾರು ಎಷ್ಟೊತ್ತು ಕೊಡ್ತಾರೆ ಗುರು ಅನ್ನೋದಕ್ಕೂ ಮತ್ತೆ ಟ್ರಾಫಿಕ್ ಏನು ಡಿಫ್ರೆನ್ಸ್ ಇಲ್ಲ ಗುರು ಏನ್ ಕೇಳಿದ್ರೆ ದಾರಿ ತೋರಿಸ್ತಾರೆ ಟ್ರಾಫಿಕ್ ಪೊಲೀಸ್ ದಾರಿ ತೋರಿಸ್ತಾರೆ ಆದ್ರೆ ನೀವು ಅದನ್ನ ಟ್ರಾಫಿಕ್ ಪೊಲೀಸನ್ನ ಅಥವಾ ಇವ್ರನ್ನ ನೀವು ದೇವರು ಅಂತ ಹೇಳಿ ನಾನ್ ಭಕ್ತ ಆಗ್ಬೇಕಂತ ಏನಿಲ್ಲ ಭಕ್ತ ಅಂತ ಕರೀದು ದೇವ್ರಿಗೆ ಮಾತ್ರ ಈ ಪ್ರಪಂಚದಲ್ಲಿ ವ್ಯಾಖ್ಯಾನ ಇರುವುದು ದೇವರಿಗೆ ಮಾತ್ರ ಭಕ್ತ ಅಂತ ಸ್ವಾಮೀಜಿ ಸ್ವಾಮೀಜಿಗ್ ಭಕ್ತ ಅಂತ ನಾವು ಕರಿಯೋದಿಲ್ಲ ಅದಕ್ಕೆ ನಾವು ನೋಡಿ ಫಿಲ್ಮ್ ಫಾಲೋರಿಗ ನಾವೇನಾದ್ರು ಫಾಲೋವರ್ಸ್ ಅಥವಾ ಫ್ಯಾನ್ ಕ್ಲಬ್ ಅಂತ ಕರಿತೀವಿ ಅದೇ ತರ ಇವರಿಗೆ ಏನಾದ್ರೂ ಬೇರೆ ಹೆಸರು ಕೊಡೋದು ಒಳ್ಳೇದು ಭಕ್ತ ಅಂತ ಹೇಳೋಕಿಂತ ಸ್ವಾಮೀಜಿ ಭಕ್ತ ಬಾಂಧವ್ರ ಅಂತ ನೀವು ಹೇಳೋಕಿಂತ ಬೇರೆ ಏನಾದ್ರೂ ಹೆಸರು ಕೂಡ ತುಂಬಾ ಒಳ್ಳೇದು ಓಕೆ ಓಕೆ ಇಷ್ಟೊತ್ತು ಎಲ್ಲರೂ ಕೂಡ ನಿತ್ಯಾನಂದನ ಕುರಿತಾದ ಸಾಕಷ್ಟು ಚರ್ಚೆಯಲ್ಲಿ ಭಾಗವಹಿಸಿದ್ರೆ ಎಲ್ರಿಗೂ ಕೂಡ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ರಾಸಲಿಲೆ ಪ್ರಕರಣದಿಂದ ಸುದ್ದಿಯಾದ ನಿತ್ಯಾನಂದನ ಗುರುಪೂರ್ಣಿಮೆವರೆಗಿನ ಜರ್ನಿಯಲ್ಲಿ ಹೆಚ್ಚು ಹೆಚ್ಚು ನಮಗೆ ಕಂಡಿದ್ದು ಮಿಥ್ಯಾಂಶಗಳೇ ಹೆಚ್ಚು ಹಾಗಾದ್ರೆ ಎಷ್ಟು ಸತ್ಯ ಅನ್ನೋದು ಕೂಡ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಒಂದು ಕಡೆ ಆರು ವರ್ಷದ ಬಾಲಕ ಅಂತ ವಕೀಲರು ಹೇಳಿಕೆ ನೀಡಿದರೆ ಮತ್ತೊಂದು ಕಡೆ ಅದೇ ಬಾಲಕನ ಬಾಲಕನಲ್ಲಿ ಯಾರು ಕುಂದಿಸಲಾರದ ಶಕ್ತಿ ಇದೆಯಂತೆ ಜೊತೆಗೆ ಯಾವುದೇ ರೀತಿಯ ಕುಂಡಲಿನಿ ಯೋಗ ಕಲಿಸ್ಕೊಡ್ತಾರಂತೆ ಆಂಟಿಗ್ರಾವಿಟೇಷನ್ ಟ್ರೀಟ್ಮೆಂಟ್ ಕೊಡ್ತಾರಂತೆ ಹಾಗಾದ್ರೆ ಭಕ್ತರು ಮರಳಾಗ್ತಾ ಇದ್ದಾರಾ ಅಥವಾ ಇದು ಕುರುಡು ಭಕ್ತಿನ ಭಕ್ತಿಯ ಪರಕಾಷ್ಠ ಗೊತ್ತಿಲ್ಲ ಎಲ್ಲವೂ ಕೂಡ ನಿಮ್ಮ ವಿವೇಚನೆಗೆ ಬಿಟ್ಟದು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ನಮಸ್ಕಾರ